ಹುಕ್ಕೇರಿ ಪಟ್ಟಣದಲ್ಲಿರುವ ಹಳ್ಳದಕೇರಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಪಶು ಆರೋಗ್ಯ ಕೇಂದ್ರವು ರೈತರಿಗೆ ಅನಾನುಕೂಲವಾಗಿದೆ. ಆದ್ದರಿಂದ ಉಪ ಪಶು ಆರೋಗ್ಯ ಕೇಂದ್ರವನ್ನು ಹಳ್ಳದಕೇರಿಯಲ್ಲಿಯೇ ಸ್ಥಾಪಿಸಬೇಕು ಎಂದು ಕಟ್ಟಡ ಕಾರ್ಮಿಕರು ಒತ್ತಾಯಿಸಿ ಪಶು ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಹುಕ್ಕೇರಿ ಪಟ್ಟಣದಲ್ಲಿರುವ ಹಳ್ಳದಕೇರಿಯು ಈಗಿರುವ ಪಶು ಆರೋಗ್ಯ ಕೇಂದ್ರದಿಂದ ಸುಮಾರು 2 ಕಿಲೋಮೀಟರ್ ದೂರ ಇದೆ. ರೈತಾಪಿಗಳು ತಮ್ಮ ಜಾನುವಾರುಗಳನ್ನು ಪಶು ಆಸ್ಪತ್ರೆಗೆ ತೆಗೆದುಕೊಂಡು ತೆರಳಬೇಕಾದರೆ ವಾಹನ ಮತ್ತು ಸಾರ್ವಜನಿಕರಿಂದ ಪಶುಗಳು ಹೆದರುತ್ತವೆ. ಇದರಿಂದಾಗಿ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಹಳ್ಳದಕೇರಿಯಲ್ಲಿಯೇ ಉಪ ಪಶು ಆರೋಗ್ಯ ಕೇಂದ್ರ ಸ್ಥಾಪಿಸಬೇಕು ಎಂದು ಕಟ್ಟಡ ಕಾರ್ಮಿಕ ಸಂಘ ಒತ್ತಾಯಿಸಿ ಪಶು ಆಸ್ಪತ್ರೆ ಕೇಂದ್ರದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪಶು ಕೇಂದ್ರ ಪ್ರಾರಂಭವಾಗುವವರೆಗಾದರೂ ವಾರಕ್ಕೊಮ್ಮೆ ಸೋಮವಾರ ತಮ್ಮ ಸಿಬ್ಬಂದಿ ಹಳ್ಳದಕೇರಿಗೆ ಬಂದು ಜಾನುವಾರುಗಳನ್ನು ಪರೀಕ್ಷಿಸಬೇಕು ಎಂದು ಒತ್ತಾಯಿಸಿ ಕಳೆದ ತಿಂಗಳ ಸೆಪ್ಟೆಂಬರ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಪಶು ಅಧಿಕಾರಿಗಳು ಇವತ್ತಿನವರೆಗೂ ನಮ್ಮ ಕೇರಿಗೆ ಬಂದಿಲ್ಲ. ಹುಕ್ಕೇರಿಯ ಹಳ್ಳದಕೇರಿಯಲ್ಲಿ ಹೆಚ್ಚು ಜನಸಂಖ್ಯೆಯಲ್ಲಿ ರೈತರು ಜಾನುವಾರುಗಳನ್ನು ಸಾಕಿದ್ದಾರೆ. ಇದೆಲ್ಲ ಗೊತ್ತಿದ್ದರೂ ಪಶು ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಕ್ಯಾರೆ ಎನ್ನುತ್ತಿಲ್ಲ. ಹೀಗಾಗಿ ನಮ್ಮ ಸಂಘಟನೆಯು ಪ್ರತಿಭಟನೆ ಮುಖಾಂತರ ಬೀದಿಗಿಳಿಯುವ ಪ್ರಸಂಗ ಬಂದಿದೆ ಎಂದು ಕಟ್ಟಡ ಕಾರ್ಮಿಕ ಅಧ್ಯಕ್ಷ ಭೀಮ್ಸಿ ಗೋರಖ್ನಾಥ್ ಆರೋಪಿಸಿದರು. ಕಳೆದ 24 ತಾರೀಕಿನಂದು ನಾವು ಹಳ್ಳದಕೆರೆಯಲ್ಲಿರುವಂತಹ ಹೆಚ್ಚಿನ ಭಾಗದ ಒಂದು ರೈತಾಪಿ ವರ್ಗದ ಪರವಾಗಿ ಅಲ್ಲಿ ಹೆಚ್ಚಿನ ಒಂದು ಎಮ್ಮೆ ಆಡು ಕುರಿ ಹೀಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿರುವಂತಹ ಹಳ್ಳದಕೆರೆ ಭಾಗದಲ್ಲಿ ನಮಗೆ ಈ ಒಂದು ಉಪಕೇಂದ್ರ ಚಿಕಿತ್ಸಾ ಉಪಕೇಂದ್ರ ಅವಶ್ಯಕತೆ ಐತಿ ಅನ್ನುವಂಥದ್ದನ್ನು 24ನೇ ತಾರೀಕು 9ನೇ ತಿಂಗಳು ಬಂದು ದೇಸಾಯಿ ಸರ್ ಅವರಿಗೆ ಮನವಿಯನ್ನು ಮಾಡಿದ್ವಿ. ಆ ಪ್ರಕಾರ ಅವರು ಕೂಡ ನಮಗೆ ಮೌಖಿಕವಾಗಿ ವಾಗ್ದಾನವನ್ನು ನೀಡಿದರು. ಸೋಮವಾರ ದಿವಸ ಯಾವ ಪರಿಸ್ಥಿತಿ ಒಂದು ದಿವಸ ನಿಮ್ಗೆ ನಾವು ಡಾಕ್ಟರ್ ಕಳಿಸುವ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದಾಗ ಅವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸಿ ಬರ್ತಾರೋ ಅನ್ನುವಂಥ ಒಂದು ವಿಶ್ವಾಸ ಇಟ್ಕೊಂಡು ನಾವೆಲ್ಲ ರೈತರು ಕೂಡ ಮರಳಿ ಹೋದ್ವಿ. ಸೋಮವಾರ ದಿವಸ ನಾವೆಲ್ಲ ರೈತರನ್ನ ಹಾಗೂ ಅಲ್ಲಿ ದನಗಳನ್ನು ಅಲ್ಲಿ ತರುವಂಥ ವ್ಯವಸ್ಥೆ ಕೂಡ ಮಾಡಿದ್ವಿ. ಆದರೆ ಅಚಾನಕ್ ಆಗಿ ನಾವು ಅವಾಗ ಸರ್ ಫೋನ್ ಹಚ್ಚಿ ಕೇಳಿದಾಗ ಬರೋಕ್ಕಾಗೋದಿಲ್ಲ ಸೋಮವಾರ ದಿವಸ ಅನ್ನುವಂಥ ಸ್ಪಷ್ಟವಾದ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲ ರೈತರು ರಚ್ಚಿಗೆದ್ದು ಇವತ್ತಿನ ದಿವಸ ನಾವು ಈ ಇಲಾಖೆಯನ್ನು ಮುದುಗೆ ಹಾಕಬೇಕು ಅಂತ ಹೇಳಿ ಬಂದಿದ್ದೀವಿ. ಅದಕ್ಕಾಗಿ ನಮ್ಮ ಕಾರಣವನ್ನು ಮಾನ್ಯರು ಅಧಿಕಾರಿಗಳು ಕೊಡಬೇಕು, ಯಾವ ಕಾರಣಕ್ಕಾಗಿನೂ ಬರೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಕೊಡಬೇಕು. ಆ ಹೇಳಿ ಆ ಒಂದು ನಿಟ್ಟಿನೊಳಗೆ ಅವ್ರಿಗೆ ಮತ್ತೊಮ್ಮೆ ಒಂದು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಹಾಗೂ ಮುದುಗೆ ಹಾಕಲಿಕ್ಕೆ ಇವತ್ತಿನ ದಿವಸ ಎಲ್ಲ ರೈತರ ಕೂಡಿ ಇಲ್ಲಿ ಬಂದಿದ್ದೀವಿ ಅಂತ ಒಂದು ನಾವು ಕಚೇರಿನ ವರ್ಗಾವಣೆ ಮಾಡಂತ ಹೇಳಿ ಎಲ್ಲೂ ಯಾವ ಪತ್ರದೊಳಗೂ ಮೌಖಿಕವಾಗಿ ಕೇಳಿಲ್ಲ. ನಾವು ಉಪಕೇಂದ್ರ ಚಿಕಿತ್ಸಾ ಉಪಕೇಂದ್ರ ಉದ್ದೇಶಿಸ್ತಾರೆ. ಅಲ್ಲಿ ಹಳ್ಳದಕೆರೆಯಿಂದ ಇಲ್ಲಿ ಬರಬೇಕಾದ್ರೆ 2 ಕಿಲೋಮೀಟರ್ ಆಗ್ತೈತಿ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಟ್ರಾಫಿಕ್ ಇರೋದ್ರಿಂದ ದನಗಳಿಗೆ ಮತ್ತು ವಾಹನಗಳಿಗೆ ಅಪಘಾತ ಆಗೋದ್ರಿಂದ ರೈತರನ್ನ ಒಂದು ಜಾನುವಾರುಗಳು ಹಾನಿ ಆಗ್ತಾ ಇದೆ. ಆ ಒಂದು ನಿಟ್ಟಿನೊಳಗೆ ಆ ಭಾಗದಾಗ ಮಾಡಿದ್ರೆ ಅದು ಅನುಕೂಲ ಆಗ್ತೈತಿ ಅನ್ನುವಂತ ಒಂದು ನಿಟ್ಟುಗಳು ಮನವಿಯನ್ನ ಮಾಡ್ಕೊತಾ ಇದ್ವಿ. ಹಳ್ಳದಕೇರಿಯಿಂದ ಕಾಲ್ನಡಿಗೆ ಮುಖಾಂತರ ಕೋರ್ಟ್ ಸರ್ಕಲ್ದಲ್ಲಿರುವ ಪಶು ಆರೋಗ್ಯ ಕೇಂದ್ರದವರೆಗೆ ಪ್ರತಿಭಟನೆ ನಡೆಸಿ ಪಶು ವೈದ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯ ಮನವಿ ಸ್ವೀಕರಿಸಿ ಪಶು ಆಸ್ಪತ್ರೆ ಸಹಾಯಕ ನಿರ್ದೇಶಕ ತಾತ್ಯಾ ಸಾಹೇಬ್ ದೇಸಾಯಿ ಮಾತನಾಡಿ, ಹುಕ್ಕೇರಿಯಲ್ಲಿ ಸೋಮವಾರ ಸಂತೆ ಇರುವುದರಿಂದ ಮತ್ತು ರೈತರು ಪಶು ಕೇಂದ್ರಕ್ಕೆ ಭೇಟಿ ನೀಡುವುದರಿಂದ ಸೋಮವಾರದ ಬದಲಿಗೆ ಮಂಗಳವಾರ ಅಥವಾ ಬುಧವಾರ ನಮ್ಮ ಸಿಬ್ಬಂದಿ ತಮ್ಮಲ್ಲಿಗೆ ಬಂದು ಜಾನುವಾರುಗಳನ್ನು ಪರೀಕ್ಷಿಸುವುದಾಗಿ ಹೇಳಿದರು. ಮಾಡಿದ್ರು ಉಪಕೇಂದ್ರ ಮಾಡ್ತಾ ಇದ್ರು, ಅವ್ರು ಸೋಮವಾರ ಮಾಡ್ತಾ ಇದ್ರು, ಸೋಮವಾರ ಬದಲು ನಾವು ಬುಧವಾರ ಮಾಡ್ತೀವಿ ಅಂತ ಹೇಳ್ತೀವಿ. ಲಾಸ್ಟ್ ಟೈಮ್ ಬುಧವಾರ ಜೊತೆ ಹೋಗಿದ್ದೀವಿ ನಾವು ಅಲ್ಲಿಗೆ, ಅಲ್ಲೆಷ್ಟು ದನ ಇರ್ತವೆ ಆ ಸೋಮವಾರ ಸಂತೆ ಇರೋದ್ರಿಂದ ಅಲ್ಲಿ ಇಕ್ಕಟ್ಟಾಗುತ್ತೆ, ಸ್ಥಳ ಇಕ್ಕಟ್ಟಾಗೋದ್ರಿಂದ ನಾವು ಪ್ರತಿ ಬುಧವಾರ ಮಾಡ್ತೀವಿ. ಬುಧವಾರ ಅವರು ಬೇಕಾದ್ರೆ ಎಷ್ಟು ಜನ ತೋರಿಸ್ತಾರೆ ತೋರಿಸಲಿ, ಅಲ್ಲಿ ನಮ್ಮ ಜಮ್ಮಿ ಸುಗಾನ್ ಇದೆ ಅಲ್ಲಿ ಹೋಗುತ್ತೆ, ಹಳ್ಳಕ್ಕೆ ಹೋಗ್ಬೇಕಾದ್ರೆ ತೋರಿಸಲಿ ನಡೆಯುತ್ತೆ. ಹೋದ ಸಾರಿ ಸೋಮವಾರ ನಾವು ಬರ್ತೇವೆ ಅಂತ ಏನು ಹೇಳಿದ್ರೆ ಸೋಮವಾರ ಇತ್ತು, ಅದೇ ಸೋಮವಾರ ಸರಿ ಇದನ್ನಾಗಲ್ಲ ಸಂತೆ ಇರೋದ್ರಿಂದ ಅದನ್ನ ನಾವು ಬುಧವಾರ ಮಾಡ್ಕೊಂಡಿವಿ. ಅದನ್ನ ಅವಾಗ ಹೇಳ್ಬೋದಾಗಿತ್ತಲ್ರಿ, ಈ ಸೋಮವಾರ ಬೇಡ ನೋಡ್ಕೊಂಡಿವಿ, ಇಕ್ಕಟ್ಟಾಗೋದ್ರಿಂದ ಇದನ್ನ ಮಾಡೋಕ್ಕಾಗಿಲ್ಲ. ಈ ಸಲ ಪ್ರತಿ ಬುಧವಾರ ಹೋಗ್ತೀವಿ ಅಲ್ಲಿಗೆ. ಅಂದ್ರೆ ನೀವು ಯಾರಾದ್ರೂ ಡಾಕ್ಟರ್ ಕಳ್ಸಿರ ಅಥವಾ ಉಪ ಕಚೇರಿ ಏನಾದ್ರೂ ಸಿಬ್ಬಂದಿ ಕಳಿಸ್ತೀವಿ, ಡಾಕ್ಟರ್ ಹತ್ರ ಇರೋದು ಇಬ್ಬರೇ ಇದೀವ್ರಿ, ಅಲ್ಲಿ ಇದನ್ನ ಮಾಡೋಕ್ಕಾಗಲ್ಲ, ಸಿಬ್ಬಂದಿ ಮಾತ್ರ ಕಳಿಸಿರ್ತೀವಿ, ಹಂಗೇನ ಸೀರಿಯಸ್ ಇದ್ರೆ ಡಾಕ್ಟರ್ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಶಾಂತಿಯುತವಾಗಿ ನಡೆದ ಪ್ರತಿಭಟನೆಯಲ್ಲಿ ಕಟ್ಟಡ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು.